ಹೋಟೆಲ್ ಓಂ ರೆಸಿಡೆನ್ಸಿ, ಒಂದು ಪರಿಪೂರ್ಣ ರೆಸಿಡೆನ್ಸಿ, ಪಾರ್ಟಿ ಮತ್ತು ಮನೋರಂಜನೆಗಾಗಿ ಉತ್ತಮ ಸ್ಥಳಾವಕಾಶ, ಕಾನ್ಫರೆನ್ಸ್ ಹಾಲ್, ಫ್ಯಾಮಿಲಿ ಡೈನಿಂಗ್, ಗುಣಮಟ್ಟದ ಆಹಾರ, ಅಲ್ಪೋಪಹಾರ, ಬಾರ್ ಲಾನ್, ಎಸಿ ಡಿಲೆಕ್ಸ್ ಸೂಪರ್ ಡಿಲೆಕ್ಸ್ ರೂಮ್ಗಳು, ಓಪನ್ ಗಾರ್ಡನ್ ಸೌಲಭ್ಯ, ಮಿರಜ್ ಮೈಶಾಳ್ ರೋಡ್, ಓಂ ಪೆಟ್ರೋಲಿಯಂ ಹತ್ತಿರ, ವಿಜಯನಗರ್ ಮೈಶಾಳ್, ತಾಲೂಕಾ ಮಿರಜ್, ಜಿಲ್ಲಾ ಸಾಂಗ್ಲಿ. ಸಂಪರ್ಕ 9049014171 ಮತ್ತು 9975438171. ಕಾಗವಾಡ ಮತಕ್ಷೇತ್ರದಲ್ಲಿ ಒಟ್ಟು 24 ಕೋಟಿ ಅನುದಾನದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದ ಶಾಸಕ ರಾಜು ಖಾಗೆ. ಕಾಗವಾಡ ಮತಕ್ಷೇತ್ರದ ವಿವಿಧ ಗ್ರಾಮಗಳಲ್ಲಿ ವಿವಿಧ ಇಲಾಖೆಯ ಒಟ್ಟು 24 ಕೋಟಿ ರೂಪಾಯಿ ಅನುದಾನದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಅಧ್ಯಕ್ಷರು ಹಾಗೂ ಕಾಗವಾಡ ಶಾಸಕರಾದ ರಾಜು ಖಾಗೆ ಇಂದು ಚಾಲನೆ ನೀಡಿದರು. 5 ಕೋಟಿ ಅನುದಾನದ ಉಗಾರ್ದಿಂದ ಶಿರಗುಪ್ಪಿವರೆಗಿನ ರಸ್ತೆ ಅಭಿವೃದ್ಧಿ ಕಾಮಗಾರಿ, ಕಾಗವಾಡ ಪಟ್ಟಣದಲ್ಲಿ ನೀರಾವರಿ ಇಲಾಖೆಯ 56 ಲಕ್ಷ ರೂಪಾಯಿ ಅನುದಾನದ ಒಟ್ಟು 112 ಎಕರೆ ಜಮೀನಿನ ಸವಳು ಜವಳು ಕಾಮಗಾರಿ, 2 ಕೋಟಿ ರೂಪಾಯಿ ಅನುದಾನದಲ್ಲಿ ಎಪಿಎಂಸಿಯಲ್ಲಿ ಚರಂಡಿ, ರಸ್ತೆ ಮತ್ತು ಕಾಂಪೌಂಡ್ ನಿರ್ಮಾಣ ಕಾಮಗಾರಿ, ಐನಾಪುರ ಪಟ್ಟಣ ಪಂಚಾಯಿತಿಯಲ್ಲಿ 30 ಲಕ್ಷ ರೂಪಾಯಿ ಅನುದಾನದ ಕುಡಿಯುವ ನೀರಿನ ಪೈಪ್ಲೈನ್ ಕಾಮಗಾರಿ, ಪಟ್ಟಣದಲ್ಲಿ 16 ಲಕ್ಷ ರೂಪಾಯಿ ಅನುದಾನದ ರಸ್ತೆ ಅಭಿವೃದ್ಧಿ ಕಾಮಗಾರಿ, ಅಂಬೇಡ್ಕರ್ ಆವಾಸ್ ಯೋಜನೆಯ 100 ಫಲಾನುಭವಿಗಳಿಗೆ ಮನೆಗಳ ಆದೇಶ ಪತ್ರ ವಿತರಣೆ ಮತ್ತು ಐನಾಪುರ ಪಟ್ಟಣದ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನ ನೂತನ ಕಟ್ಟಡಕ್ಕೆ ಶಂಕುಸ್ಥಾಪನೆ, ಚಿಕ್ಕ ನೀರಾವರಿ ಇಲಾಖೆಯ ವತಿಯಿಂದ ಜಂಬಗಿ, ಕಿರಣಗಿ, ಸಂಬರ್ಗಿ ಗ್ರಾಮದಲ್ಲಿ ಚೆಕ್ ಡ್ಯಾಂ ನಿರ್ಮಾಣ ಕಾಮಗಾರಿ ಮತ್ತು ಮಲಾಬಾದ್ ಗ್ರಾಮದಲ್ಲಿ 3.80 ಕೋಟಿ ಅನುದಾನದ ಬ್ರಿಡ್ಜ್ ಕಮ್ ಬ್ಯಾರೇಜ್ ನಿರ್ಮಾಣ, ಹೀಗೆ ಒಟ್ಟು ಸುಮಾರು 24 ಕೋಟಿ ಅನುದಾನದ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕರಾದ ರಾಜು ಖಾಗೆ ಇಂದು ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಅಭಿವೃದ್ಧಿಗಾಗಿ ಸರ್ಕಾರದಿಂದ ಸಾಕಷ್ಟು ಅನುದಾನ ಮಂಜೂರುಗೊಂಡಿದ್ದು ಕ್ಷೇತ್ರದಲ್ಲಿ ಅನೇಕ ಇಲಾಖೆ ಅಭಿವೃದ್ಧಿ ಕಾಮಗಾರಿಗೆ ಇಂದು ಚಾಲನೆ ನೀಡಲಾಗಿದೆ. ಗುತ್ತಿಗೆದಾರರು ನಿಗದಿತ ಸಮಯದಲ್ಲಿ ಮತ್ತು ಗುಣಮಟ್ಟದ ಕಾಮಗಾರಿ ಮಾಡಬೇಕೆಂದು ಸೂಚನೆ ನೀಡಿದರು. ಈ ಸಮಯದಲ್ಲಿ ಕಾಗವಾಡ, ಉಗಾರ್, ಐನಾಪುರ್, ಜಂಬಗಿ, ಸಂಬರ್ಗಿ, ಕಿರಣಗಿ, ಮಲಾಬಾದ್ ಗ್ರಾಮಗಳ ಅನೇಕ ಮುಖಂಡರು
ಕಾರ್ಯಕರ್ತರು, ವಿವಿಧ ಇಲಾಖೆಗಳ ಅಧಿಕಾರಿಗಳು, ಗುತ್ತಿಗೆದಾರರು ಉಪಸ್ಥಿತರಿದ್ದರು. ಅದಕ್ಕಾಗಿ ಇವತ್ತು ನಾವೆಲ್ಲ ಕೃಷಿಕರು, ನಮ್ಮ ದೇಶ ಎಲ್ಲ ರೈತಾಪಿ ಜನ ನಾವು. ಆಮೇಲೆ ನಮ್ಮ ಜಮೀನುಗಳು ಏನಾಗಿದಾವೆ ಅಂತ ಅಂದ್ರೆ ನಾವೆಲ್ಲ ನೀರಾವರಿ ಮಾಡ್ಕೊಂಡಿದ್ದೇವೆ. ಇವು 60-70 ವರ್ಷದಿಂದ ನೀರಾವರಿ ಆಗಿ ನಮ್ಮ ಇದು ಶಿರಗುಪ್ಪಿ ಇರಲಿ, ಜೂಳ್ ಇರಲಿ, ಮಂಗಾವತಿ ಇರಲಿ, ಕಾಗವಾಡ ಇರಲಿ, ಏನೀ ನದಿ ಬೆಲ್ಟ್, ಕೃಷ್ಣಾ ನದಿ ಬೆಲ್ಟ್ದವ್ರು ಇದ್ದೀವಿ. ನಾನು ಅಸೆಂಬ್ಲಿಯಲ್ಲಿ ಮೊನ್ನೆ ಬೆಳಗಾವ್ ಅಸೆಂಬ್ಲಿಯಲ್ಲಿ ಮತ್ತು ಬೆಂಗಳೂರು ಅಸೆಂಬ್ಲಿಯಲ್ಲಿ ಸವಳ ಬಗ್ಗೆನ ಒಂದು 1/2 ಗಂಟೆ ಮಾತಾಡಿದೆ. ಏನತ್ರ ಮಾತಾಡಿದ್ದೀನಿ, ನಮ್ಮ ಅಥಣಿ ತಾಲೂಕಾ, ಚಿಕ್ಕೋಡಿ ತಾಲೂಕಾ, ರಾಯಬಾಗ್ ತಾಲೂಕಾ, ಜಮಖಂಡಿ ತಾಲೂಕಾ, ಕೃಷ್ಣಾ ಬೆಲ್ಟದ ಜಮೀನುಗಳನ್ನ ಬಿಟ್ಟುಬಿಟ್ರೆ ಅದನ್ನೀಗ ಮದಭಾವಿ, ಅನಂತಪುರ ಆ ಕಡೆ ಜಮೀನುಗಳು ಕೆಟ್ಟಿಲ್ಲ. ನಮ್ಮಲ್ಲಿ ಯಾಕೆ ಕೆಟ್ಟಿದಾವಪ್ಪ ಅಂದ್ರೆ ನಾವು ನಮ್ಮಲ್ಲಿ ಬದ್ಧತೆ, ನಮ್ಮ ತಪ್ಪ ತಡೆಗಳಿಂದ ನಾವು ಭೂಮಿಯನ್ನು ನಮ್ಮನ್ನೇ ನಾವೇ ಕೆಡಿಸ್ಕೊಂಡಿದ್ದೇವೆ. ಬಿಕಾಸ್ ಆಫ್ ನಾವು ಡ್ರೈನೇಜ್ ಸಿಸ್ಟಮ್ ಮೊದಲಿಂದ ಮಾಡ್ಕೋಬೇಕಾಗಿತ್ತು, ಮಾಡಿಲ್ಲ. ಇದ್ದುದ್ದು ಸಹ ಮುಚ್ಚಿದ್ದೀವಿ. ಅವೆಲ್ಲ ಮೊದಲೆಲ್ಲ ನಮ್ಮಲ್ಲಿ ಉಗಾರ್ ಫ್ಯಾಕ್ಟ್ರಿ ಅವ್ರದ್ದೆಲ್ಲ ಡ್ರೈನ್ ಉಳಿದ್ವು. ನಮ್ಮ ಊರಾಗ ಕನಕ ಇದ್ದು ಉಗಾರ್ದಾಗ ನಾನು ಮನಸ್ಸಿನ ಸಣ್ಣಾಗಿದ್ದಾಗಿದ್ದು ನನಗೆ ನುಡಿದೀನಿ ನಾನು. ಆದರೆ ಈಗ ನಾವೆಲ್ಲ ಅದನ್ನು ನಾವೇ ಮುಚ್ಚಿದ್ದೀವಿ. ಅದನ್ನು ಈಗ ಈ ಸವಲತ್ತುಗಳು ಆಗಲಿಕ್ಕೆ ಕಾರಣ ನಮ್ಮ ಬದ್ಧತೆ. ನೀರನ್ನು ಸಿಕ್ಕಾಪಟ್ಟೆ ಬಿಟ್ಟು ಅದ್ರ ಮ್ಯಾಗ ಭೂಮಿ ಮ್ಯಾಗ ಅತ್ಯಾಚಾರವನ್ನು ನಾವೇ ಮಾಡಿದ್ದೀವಿ. ಭೂಮಿ ಕೆಡಿಸಲಾಕ ಬೇರೆ ಯಾರು ದೇವ್ರ ಕಾರಣಲ್ಲ, ನಾವೇ. ಹಿಂಗಾಗಿ ನಮ್ಮ ತಪ್ಪು ತಡೆಗಳನ್ನ ಇವತ್ತು ನಾವು ಮನವರಿಕೆ ಆಗಿದೆ. ನಾವು ನಮ್ಮ ಭೂಮಿಯನ್ನು ನಾವು ಕಟ್ಸ್ಕೊಂಡಿವತ್ತೆ. ಅದಕ್ಕೆ ಪರ್ಯಾಯ ವ್ಯವಸ್ಥೆ ಈಗೂ ನಮ್ಮ ಸರ್ಕಾರ, ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ, ಸವಳು ಜೋಳು ಮಾಡಿ ಕೊಟ್ಟಿದ್ದಾದ್ರೆ ಇನ್ನೊಂದು 20-30 ವರ್ಷ ನಮ್ಮ ಜನ ಬದುಕಬಹುದು ಅನ್ನುವಂಥ ದೃಷ್ಟಿ. ಈಗ ಎಲ್ಲೆಲ್ಲಿ ನಾವು ಸವಳು ಜೋಳು ಮಾಡಿದ್ದೀವಿ, ಫಾರ್ ಎಕ್ಸಾಂಪಲ್ ಉಗಾರ ಕುರಿತದಲ್ಲಿ ಒಂದು ಯೋಜನೆಯನ್ನು ಮಾಡಿದ್ದೆ. ಅದಕ್ಕೆ ಅಲ್ಲಿ ಭೂಮಿಗಳು ಕುರಿತು ಸರ್ಕಾರದವರು ನಮಗೆಲ್ಲ ಮನೆಗಳನ್ನು ಬಡವರಿಗೆ ಕೊಡಬೇಕು ಅನ್ನೋ ದೃಷ್ಟಿಕೋನದಿಂದ ದುಡ್ಡನ್ನು ಡೈರೆಕ್ಟ್ ಆಗಿ ನಿಮ್ಮ ಅಕೌಂಟ್ಗೆ ಬರ್ತಾ ಇದ್ದಾವೆ. ಆ ಮನೆಗಳು ನಿಮ್ಮದು ಯಾರು ಕಸ್ಕೊಳ್ಳೋಕೆ ಆಗೋದಲ್ಲ. ಆ ಮನೆ ನಿಮ್ಮ ಮನೆ ಮಕ್ಕಳ ಮೊಮ್ಮಕ್ಕಳ ಬರೀ ಮಕ್ಕಳವರಿಗೆ ನಿಮಗೇ ಇರ್ತೈತಿ. ಅವನು ಸರ್ಕಾರ ಕೊಟ್ಟಂತ ಸ್ವಲ್ಪ ದುಡ್ಡಾಗಿ ಏನು ಸ್ವಲ್ಪ ದುಡ್ಡಾಗಿ ಆ ಮನೆಗಳನ್ನ ಸುಸಜ್ಜಿತವಾಗಿ ವ್ಯವಸ್ಥಿತವಾಗಿ ಒಳ್ಳೆಯ ಕ್ವಾಲಿಟಿಯಿಂದ ಕಟ್ಕೋಬೇಕು. ಪಂಚ್ ನ್ಯೂಸ್ಗಾಗಿ ಕಾಗವಾಡದಿಂದ ಬಸವರಾಜ್ ತಾರ್ದಾಳೆ.